ಮತ್ತೊಂದು ಕಡೆ ಸಚಿವರಾಗಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಎಲ್ಲೂ ಆತ್ರಕ್ಕೆ ಬೀಳಲಿಲ್ಲ, ಇನ್ಕ್ಲೂಡಿಂಗ್ ಮಾಧ್ಯಮಗಳ ಮುಂದೆ ಮಾತಾಡೋ ಕೂಡ. ನಾನು ಸ್ಟೂಡೆಂಟು, ಫಸ್ಟ್ ಇಲಾಖೆ ಬಗ್ಗೆ ತಿಳ್ಕೊತೀನಿ ಆಮೇಲೆ ಮಾತಾಡ್ತೀನಿ. ಎಸ್ಪೆಷಲಿ ಅದು ಸಪ್ಲಿಮೆಂಟರಿ ವಿಚಾರದಲ್ಲಿ ತಂದಂಥ ನಿರ್ಧಾರ, ಮಧು ಬಂಗಾರಪ್ಪ ಅವರ ಕರಿಯರಲ್ಲಿ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅತಿ ದೊಡ್ಡ ಮೈಲೇಜ್. ಯಾಕೆಂದರೆ ಒಬ್ಬ ವಿದ್ಯಾರ್ಥಿಯ ಜೀವನ ಒಂದು ವರ್ಷ ಹಾಳಾಗಬಾರ್ದು, ಅವ್ರಿಗೆ ಮತ್ತೊಂದು ಅವಕಾಶ. ಯಾಕಂದ್ರೆ ಮಾನಸಿಕವಾಗಿ ಯಾವ ರೀತಿ ಬೇಕಾದ್ರೂ ಅವರು ಯಾವ ನಿರ್ಧಾರ ತೆಗೆದುಕೊಳ್ಬೋದು, ಆ ಆಲೋಚನೆ ಸಡನ್ ಆಗಿ ಹೇಗೆ ಬಂದ್ಬಿಡ್ತು ಸರ್? ನಾನು ಅನುಭವಿಸಿರ್ಬೋದು, ಹೆಚ್ಚು ಡೀಟೇಲ್ಸ್ ಹೋಗೋದಿಲ್ಲ. ಬೇಡ, ಯಾಕೆಂದ್ರೆ ಸಿ ಎಂಡ್ ಆಫ್ ದ ಡೇ ನಾನು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಒಂದು ಟ್ರೋಲ್ ಮಾಡಿದ್ರು, ಮಧು ಬಂಗಾರಪ್ಪ ಅವರು ಓದಿರೋದಿಷ್ಟು ಅದಕ್ಕೋಸ್ಕರ ಅಂತ. ನಾನು ಅನ್ಸುತ್ತೆ ನನಗೆ ಎಷ್ಟು ಓದಿದ್ದೀನಿ ಅಷ್ಟಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಒಂದು ಕಡೆ. ಆದರೆ ಆ ಟ್ರೋಲ್ ಮಾಡೋರಿಗೆ, ತಲೆ ಕೆಟ್ಟವರಿಗೆ, ಈ ಜಾಬ್ಲೆಸ್ ಫೆಲೋಸ್, ಈ ಪೇಯ್ಡ್ ಸೋಷಿಯಲ್ ಮೀಡಿಯಾಸ್ ಇದಾರಲ್ಲ, ಅವ್ರಿಗೆ ಒಂದೇ ಹೇಳೋದು, ಪಾಠ ನಾನೇನು ಹೇಳ್ಕೊಡಲ್ಲಪ್ಪ, ಪಾಠ ಹೇಳ್ಕೊಡೋರ್ನ ನಾ ಮ್ಯಾನೇಜ್ ಮಾಡೋನು. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು, ಹೆಲ್ತ್ ಅವರಿಗೆ ಬರುತ್ತೆ ತಾನೆ? ಹೌದು. ಹಂಗಾರೆ ಡಾಕ್ಟರ್ ಆಗಿದ್ದಾರ? ಇಲ್ಲ. ಒಂದು ಬಾಂಬ್ ಏನೋ ಮಾಡ್ತಾರೆ, ಹಂಗಾರೆ ಇವರು ಸೈಂಟಿಸ್ಟ್? ಅದಕ್ಕೆ ಹೇಳೋದು, ಯು ಶುಡ್ ಮ್ಯಾನೇಜ್, ಆಮೇಲೆ ಸುಳ್ಳು ಹೇಳಬಾರ್ದು. ಕರೆಕ್ಟ್. ನಾವು ಮ್ಯಾನಿಫೆಸ್ಟೋಲಿ ಏನಂತ ಹೇಳಿದೆ, ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ. ಹೌದು. ಅದಾದ್ಮೇಲೆ ಜನರು ನಮಗೆ ಮತ ಹಾಕಿರೋದು. ಹಂಗಾರೆ ಪರಿಷ್ಕರಣೆ ಮಾಡ್ಬೇಕಲ್ಲ. ಹೌದು. ಮೀಡಿಯಾದವ್ರು ನೀವೇನು ಮಾಡಿದ್ರಿ ಕೇಳಿ 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 ಒಂದು ದಿವಸ ಸಿಟ್ಟು ಬಂತು ನನಗೂ ಅಷ್ಟೇ. ನಮ್ಮ ಅಪ್ಪ ಸ್ವಭಾವ, ಏ ಹೋಗಯ್ಯ ತಗಲಿಲ್ಲ, ಕಿತ್ತು ಬಿಸಾಕದೆ ಅಂದೆ. ಅದನ್ನ ಅಪದ ಅವ್ರು ಅದನ್ನ ಕಿತ್ತು ಬಿಸಾಕಿದ್ರು. ಏನು ವಿಧಾನಸೌಧದಲ್ಲಿ ಅಲ್ಲೋಕಲ್ಲ ರೀ, ನಿಮ್ಮ ಮಕ್ಕಳಿಗೆ ದಾರಿ ತಪ್ಪಿಸ್ತಕ್ಕಂಥ ಪಠ್ಯ ಪುಸ್ತಕದಲ್ಲಿ ನೀವೇ ಹಾಕಿರೋದು, ನೀವು ಹಾದಿ ತಪ್ಪಾಡ್ದು ಅಂತ ಹೇಳಿ ನಾ ಮಾಡ್ತಾ ಇರೋದು. ನಿಮ್ಮ ಮಕ್ಕಳೂ ಅಷ್ಟೇ ದೇವ್ರ ಸಮಾನ, ನನ್ನ ಮಕ್ಕಳೂ ಕೂಡ ದೇವ್ರ ಸಮಾನ, ಎಲ್ಲ ಜಾತಿ ಬಾಂಧವರು ಕೂಡ ದೇವ್ರ ಸಮಾನ ಅನ್ನೋದಕ್ಕೋಸ್ಕರ ಬರೀ ಭಾಷಣಕ್ಕಲ್ಲ ದೇವ್ರನ್ನ ಅಂತ ಹೇಳಿ ಕರೆಯೋದು ಮಕ್ಕಳನ್ನ. ನಿಜವಾಗ್ಲೂ ದೇವ್ರನ್ನ, ನೀವು ಕಾಣದೇ ಇರೋ ದೇವ್ರನ್ನ ಕೈ ಮುಗಿಯೋ ಬದಲು ಈ ಮಕ್ಕಳಿಗೆ ಸೇವೆಯನ್ನು ಮಾಡಿ ಅಂತೇಳಿ ಮನೋಭಾವನೆ ಇಟ್ಕೊಂಡು ಬಂದವನು. ಒಂದು ಮೊಟ್ಟೆಯಿಂದ ಎರಡು ಮೊಟ್ಟೆ. ಹಂಡ್ರೆಡ್ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಬರ್ಬಾದಾಗುತ್ತೆ ಅಲ್ವಾ? ರಾಗಿ ಮಾಲ್ಟ್ನ ಬೆಳಗ್ಗೆ ಕೊಡ್ತಾ ಇದೀವಿ, ಇನ್ನೊಂದು ಸ್ವಲ್ಪ ಶಕ್ತಿ ಬರಲಿ ಅಂತೇಳಿ ಹೆಂಗೆ ಫ್ರೀಯಾಗಿ ಕರೆಂಟ್ನ ಸ್ಕೂಲಲ್ಲಿ ಕೊಡ್ತಾ ಇದೀವ್ರಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದಾರೆ. ಹೌದು. ಮುಂಚೆ ಏ ಯಾವನು ಕರೆಂಟ್ ಕಟ್ತಾನೆ ಈ ಸ್ಕೂಲ್ದು, ಕಷ್ಟ ಆಗಲ್ಲ ಯಾಕಂದ್ರೆ ಕರೆಂಟ್ ಬಿಲ್ ಕಟ್ಟಬೇಕಾಯ್ತು. ಈಗ ಕರೆಂಟ್ ಬಿಲ್ಲೇ ಇಲ್ಲ, ನೀರು ಬಿಲ್ಲೇ ಇಲ್ಲ. ಮಕ್ಕಳನ್ನ ಬಿಸಿ ಊಟದ್ದು ಸ್ವಲ್ಪ ಸೇವ್ ಮಾಡಿ ಸಾಯಂಕಾಲ ಮತ್ತೆ ಅಡುಗೆ ಮಾಡಿ ಮಕ್ಕಳನ್ನ ಶಾಲೆಯಲ್ಲಿ ಓದಿಸಿ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸು ಹೈಯೆಸ್ಟ್ ಬೆಸ್ಟ್ ಟೀಚರ್ಸ್, ಅವ್ರು ವಿದ್ಯಾದಾನ ಮಾಡಿದ್ದಾರೆ ರಾತ್ರಿ. ಮಕ್ಕಳಿಗೆ ಅಲ್ಲೇ ಹಂಡೆಯಲ್ಲಿ ನೀರು ಕಾಯಿಸಿ ಬೆಳಗ್ಗೆ ಸ್ನಾನ ಮಾಡಿಸಿ ಎಕ್ಸಾಮಿಗೆ ಕಳಿಸಿದ್ದಾರೆ. ಉದಾಹರಣೆ ಕೊಡ್ಬೇಕ, ನಾ ಕೊಡ್ತೀನಿ ಬೇಕಾದಷ್ಟು. ಇಲ್ಲ ನೋಡಿದೀವಿ ಸರ್. ನನಗೇನಂತ ಹೇಳಿದ್ರು, ಓ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇಟ್ಟಿದ್ದಾರೆ, ಓ ಇವರಿಂದ ಮಕ್ಕಳು ಭಯ ಇದೆ. ಇವ್ರು ಹೇಳೋರಷ್ಟೇ, ಅದು ಶುದ್ಧೀಕರಣ, ಮಕ್ಕಳಿಗೆ ಹಾದಿ ತಪ್ಪಿಸಬಾರ್ದು. ಕೆಲವು ಮಾಲ್ ಪ್ರಾಕ್ಟೀಸಸ್ನ ನಿಲ್ಲಿಸ್ಬೇಕು ಅಂತೇಳಿ ಮಾಡಿದ್ದು. ಅದು ದೊಡ್ಡವರೇ ತಪ್ಪು ಮಾಡಿಬಿಟ್ರೆ ನಾವು ಅದನ್ನು ಬೇರೆ ರೀತಿ ಯಾಕೆ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು? ಅದಕ್ಕೆ ಹೇಳಿದೆ, ಎಷ್ಟು ದಿವಸ ಇರ್ತೀರೋ ಒಳ್ಳೆ ಕೆಲಸ ಮಾಡಿ. ಜನರು ನಾಲ್ಕು ಜನರು ಹೌದಪ್ಪ ಮಧುವರು ಬಂದರು ಒಳ್ಳೆ ಕೆಲಸ ಮಾಡಿದರು, ಅದು ಬೇಕು ನನಗೆ, ಅಷ್ಟು ಸಾಕು. ನನಗೆ ವಿಶ್ವಾಸ ಇದೆ ಶಕ್ತಿ ಮೀರಿ. ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡದೇ ಇರೋದಕ್ಕೆ ಕಾರಣ ಏನು ಅಂದರೆ, ನಂಗೆ ಇಲಾಖೆ ಗೊತ್ತಿರಲಿಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ದೊಡ್ಡ ಇಲಾಖೆ ಯಾವುದು ಅಂದರೆ ನನ್ನ ಶಿಕ್ಷಣ ಇಲಾಖೆ. ಆ ಶಿಕ್ಷಣ ಇಲಾಖೆಗೆ ಒಳ್ಳೇದಾಗಲಿ, ನೋಡಬೇಕು, ಅದು ಬರಬೇಕು ಅನ್ನೋದು ರೀತಿ ಮೇಲೆ ನಮ್ಮ ಈಗ ನೀವೇನು ಬೇಕಾದ್ರೆ ಕೇಳಿ ನಾವು ಉತ್ತರ ಕೊಡ್ತೀವಿ. ಈಗ ದಿನ ಸಿಗಬೇಕಾ ನಿಮಗೆ ಸಿಗ್ತೀನಿ. ಅದನ್ನು ಮತ್ತೊಂದು ಕಡೆ ಅಬ್ಸರ್ವ್ ಮಾಡಿದ್ದು, ಸಚಿವರಾಗಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಳ್ಳಲಿಲ್ಲ, ಸಡನ್ ವಿಸಿಟ್ಗಳು ತಾಲೂಕು ಆಗಿರ್ಬೋದು, ಗ್ರಾಮ ಪಂಚಾಯತ್. ಇವನ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಒಂದು ವಿಡಿಯೋ ನೋಡಿದೆ, ನಾನು ಹುಣಸೂರು ಬಟ್ ನೀವು ಪ್ರಿಯಪಟ್ಟದ ಒಂದು ಸ್ಕೂಲ್ಗೆ ಹೋಗಿದ್ರಿ. ಅದು ಏನಾಯ್ತು, ನಾವು ಮಂಗಳೂರಲ್ಲಿ ಈ ಸಮಾವೇಶ ಇಟ್ಕೊಂಡಿದ್ವಿ. ಎಂತ ಸಮಾವೇಶ? ನಮ್ಮ ವರ್ಕರ್ಸ್ ಸಮಾವೇಶ. ಅವತ್ತು ಸುರ್ಜೇವಾಲ ಅವರು ಎಲ್ಲ ಬಂದಿದ್ರು, ಮಲ್ಲಿಕಾರ್ಜುನ್ ಖಾರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾನೇನ್ ಮಾಡೋದು, ಅದು ತಪ್ಸ್ಕೊಳ್ಳೋಣ ಅಂತ ಹೇಳಿ ಮೈಸೂರಲ್ಲಿ ಹಾಲ್ಟ್ ಮಾಡಿ ಶಕ್ತಿಧಾಮಕ್ಕೆ ಹೋಗಿರ್ಲಿಲ್ಲ ನಾನು. ಗೀತಕ್ಕವರು ಅವರೇ ನಡೆಸೋದು. ಆ ಶಕ್ತಿಧಾಮಕ್ಕೆ ಹೋಗ್ಬೇಕು ಅಂತೇಳಿ ಅಲ್ಲಿದ್ದಾಗ ಆಮೇಲೆ ಏನ್ ಮಾಡಿದ್ರು, ಯೋ ನೀನ್ ಹಂಗ ಇರಂಗಿಲ್ಲ ಯಾ, ನಿಂದೆ ಉಸ್ತುವಾರಿ, ಯಾಕಂದ್ರೆ ನಂದೇ ಉಸ್ತುವಾರಿ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಕ್ಯಾಂಡಿಡೇಟ್ದು ಕೂಡ ನೀನು ಇರಲೇಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಅಲ್ಲಿ ಹುಣಸೂರಲ್ಲಿ ಉಳ್ಕೊಂಡಿದ್ದೆ ನಾನು, ಪಿರಿಯಾಪಟ್ಟಣದಲ್ಲಿ ಒಬ್ಬರು ಸ್ನೇಹಿತರಲ್ಲಿ ಅಲ್ಲೇ ಉಳ್ಕೊಂಡೆ. ಅಲ್ಲಿಗೆ ಅಲ್ಲಿಂದ ಮಂಗಳೂರಿಗೆ ಹೋಗಿ ವಾಪಸ್ ಬರೋದಕ್ಕೆ ನಂಗೆ ಈಸಿ ಆಗಲಿ ಅಂತೇಳಿ, ಯಾಕಂದರೆ ಫ್ಲೈಟ್ಸು ಏನೂ ಸಿಗಲಿಲ್ಲ ನಾನು. ಹೌದು ಸರ್. ಸರಿ ಏನು ಮಾಡಿದೆ, ಅವತ್ತು ಇಳ್ಕೊಂಡು ಅವತ್ತು ಏನಾಯಿತು, ಲೇಟ್ ಆಗೋಗ್ಬಿಟ್ಟಿತ್ತು. ಆದ್ರೂ ಹೋಗ್ಬೇಕಾದ್ರೆ ಸಡನ್ನಾಗಿ ಏನಾಯಿತು, ಮಕ್ಕಳು ಶನಿವಾರ ಮಕ್ಕಳೆಲ್ಲ ಇದ್ದರು, ನನಗೆ ಒಂದೇ ಸತಿಗೆ ಏ ಒಂದು ನಿಮಿಷ ಅಂತ, ನಮ್ಮ ಪಾಪ ನಮ್ಮ ಡ್ರೈವರು ಮಧುವರಿಗೆ ಈ ಥರ ಕ್ವಾಲಿಟಿ ಇದೆ ಅಂತ ನಿಲ್ಸೋಣ ಅಂತ ಅವನಿಗೆ, ಅದೇ ಟೈಮಿಗೆ ಗಾಡಿ ನಿಲ್ಲಿಸುವಂತೆ ಅವ್ರು ನಿಲ್ಲಿಸೋಬಿಟ್ಟ. ಆಮೇಲೆ ಒಳಗಡೆ ಹೋದೆ, ಯಾಕೆಂದ್ರೆ ಕಾಂಪೌಂಡ್ ಇರಲಿಲ್ಲ. ಹೌದು.
ಕಾಂಪೌಂಡ್ ಇರಲಿಲ್ಲ, 36 ಹುಡುಗರು 42 ಹುಡುಗರು. ಆಮೇಲೆ ಅವ್ರು ಶನಿವಾರ ಸೊ ಬಿಸಿ ಊಟ ಇರಲ್ಲ, ಬೆಳಗ್ಗೆ ತಿಂಡಿ ಕೊಡ್ತಾರಲ್ಲಿ, ಅವ್ರು ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಲ್ಸ್ ಒಳಗಡೆ ಹೋದೆ. ನಾ ಹೋಗ್ಬೇಕಾದ್ರೆ ಏನಂದೆ, ನೀವ್ಯಾರು ನಾನು ಯಾರು ಅಂತ ಹೇಳ್ಬೇಡಿ ಮಕ್ಕಳಿಗೆ ಅಂದೆ. ಅಂದೆ ಆ ಟೀಚರ್ ಏನು ಮಾಡ್ದ, ನನ್ನ ನೋಡ್ದ, ಕನ್ನಡಕ ಹಾಕೊಂಡಿದ್ದಾನೆ ಕೂಲಿಂಗ್ ಗ್ಲಾಸ್. ಅವನೇನು ಅನ್ಕೊಂಡ, ನನ್ನ ವಾಯ್ಸ್ ನೋಡ್ಬಿಟ್ಟು ಮಧು ಬಂಗಾರಪ್ಪ ಅನ್ಬಿಟ್ಟ. ನಾನು ಅಂದರೆ ರೀ ಹೇಳಬೇಡ್ರಿ ಅಂತ. ಇಲ್ಲ ಸರ್, ನಂಗೆ ಕಣ್ಣು ಕಾಣಿಸಲ್ಲ ಸರ್. ಆಕ್ಚುಲಿ ಹೀ ಇಸ್ ಎ ಬ್ಲೈಂಡ್ ಟೀಚರ್. ನನಗೆ ಮೈಯೆಲ್ಲ ಜುಮ್ ಆಗ್ಬಿಡ್ತು. ಮತ್ತೆ ಹೆಂಗ್ರಿ ಅಂತ. ಇಲ್ಲ ಸರ್, ನನಗೆ ಅವರೇ ಆಕ್ಟಿವ್. ಹೌದು ಸರ್, ನೋಡಿ ಒಬ್ಬ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತೀವಿ, ಹೌದು ಐ ತಿಂಕ್ ನಾವೇ ದಡ್ರು. ಆಕ್ಚುಲಿ ನಮಗೆಲ್ಲ ಇದ್ದು ನಾವು ಹ್ಯಾಂಡಿಕ್ಯಾಪ್. ಹೌದು, ತುಂಬಾ ಸೆನ್ಸಿಬಲ್ ಪರ್ಸನ್ಸ್ ಅವರು. ಅಲ್ಲ ಅದು, ಆಮೇಲೆ ಅವ್ನು ಕೈ ಕಟ್ಕೊಂಡಿದ್ದು, ದಯವಿಟ್ಟು ಕೈ ಕಟ್ಬೇಡಿ ನೀವೆಲ್ಲ ಗುರುಗಳ ಸ್ಥಾನ ಅಂತ ಹೇಳಿ ಎಲ್ಲ ಮಾತಾಡಿ ಮಕ್ಕಳಿಗೆ ಹೇಳಿ ಏನು ಪ್ರಾಬ್ಲಮ್ ಇದೆ ಅಂದೆ. ಅದು ನೀವು ವಿಡಿಯೋ ನೋಡಿದ್ರೆ ಅವರು ಇಲ್ಲ ಸರ್ ಏನೂ ಇಲ್ಲ ಅಂದ್ರೆ, ಎಲ್ಲ ಮಕ್ಕಳಿಗೆ ಕೈ ಕಟ್ಕೊಂಡಿದ್ರು ಸರಿ ಸುಮ್ಮನೆ ಅದು. ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಯಾಕೆ ಬಿಲ್ಡಿಂಗ್ ಎಲ್ಲ ಸರಿ ಇತ್ತ. ಇಲ್ಲ ಸರ್ ಸ್ವಲ್ಪ ಲೀಕೇಜ್ ಇದೆ ಅಂದ ಒಬ್ಬ. ಓಕೆ, ಏಯ್ ಇಲ್ಲ ಇನ್ನೊಬ್ಬ, ಇನ್ನು ಸ್ವಲ್ಪ ಜಾಸ್ತಿ ಇದೆ ಸರ್ ಅಂದ. ಬರಿ ತೋರ್ಸೋಣ, ಒಳಗಡೆ ಹೋದ್ವಿ ಸರ್ ಅಲ್ಲಿ ಲೀಕೇಜ್. ಇಲ್ಲ ಇಲ್ಲ ಇಲ್ಲ, ಇಲ್ಲೂ ಇದೆ ಸರ್ ಅಲ್ಲಿ. ಅಂದ್ರೆ ನಮ್ಮ ಸ್ಥಿತಿ ಏನು ಅಂತ ನಾವು ಕಣ್ಣಾರೆ ನೋಡ್ಲಿಲ್ಲ ಅಂದ್ರೆ ನಾನು ಹೆಂಗ್ ರಿಪೇರಿ ಮಾಡ್ತೀವಿ? ವಿಧಾನಸೌಧದಲ್ಲಿ ಉತ್ತರ ಕೊಟ್ಟ ತಕ್ಷಣ ರಿಪೇರಿ ಆಗಲ್ಲ. ಯು ಶುಡ್ ಗೋ ದರ್, ಯು ಶುಡ್ ಸಿ. ಬಂಗಾರಪ್ಪ ಅವ್ರು ಈಗ ನಾವೆಲ್ಲ ಯಾಕೆ ಟೂರ್ ಮಾಡ್ತೀವಿ? ಅವ್ರ ಮಕ್ಳ ಜೊತೆ ಟಕ್ ಅಂತ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಡ್ತೀನಿ ನಾನು. ರುಚಿ ಹೆಂಗಿದೆ ಅಂತೇಳಿ ನಮ್ಮ ಮಕ್ಳು ಏನ್ ತಿಂತಾರೆ, ಮಕ್ಳಿಗೆ ದೇವ್ರು ಅಂತೀವಿ. ದೇವ್ರಿಗೆ ಹೆಂಗೆ ನೀವು ಅನ್ಯಾಯ ಮಾಡೋಕ್ಕಾಗತ್ತೆ? ಹೌದು, ಮೊದಲು ಅವ್ರಿಗೆ ನೈವೇದ್ಯ. ಎಸ್, ಅವ್ರಿಗೆ ಇಡಲೇಬೇಕು. ಅವ್ರು ಅವ್ರ ಜೊತೆ ಕೂತ್ಕೊಂಡು ತಿಂದಾಗ ನೈವೇದ್ಯ ಸರಿ ಇತ್ತೆಲ್ಲ ಅವ್ರು ಹೇಳ್ತಾರೆ. ಹೌದು ಸರ್, ಅದು ಹಿಂದುತ್ವ. ಕರೆಕ್ಟ್, ಅದು ಅದು ಹಿಂದೂ, ಅದು ಜಾತಿ ಧರ್ಮ, ಅದು ಇದು ಸಮಾನತೆ ಬರದೆ ಅದು. ಅದಕ್ಕೆ ಇಂಥದ್ದು ನಂಗೆ ಇಷ್ಟಪಡ್ತೀನಿ ನಾನು. ಸೊ ಐ ಲೈಕ್ ಟು ಗೋ ದೇರ್. ಈ ಥರ ಎಲ್ಲ ಪ್ರಾಕ್ಟಿಕಲ್ಲು ಕೆಲವು ಟೀಕಾ ಟಿಪ್ಪಣಿಗಳು ಹೇಳ್ತಾರೆ, ಎಲ್ಲದಕ್ಕೂ ಕೆಲವು ಸತಿ ಉತ್ತರ ಕೊಡ್ತೀನಿ, ಕೆಲವು ಸತಿ ಕೊಡೋದಕ್ಕೆ ಹೋಗೋದಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಈಶ್ವರಪ್ಪರ ಸಂಖ್ಯೆಯಲ್ಲಿ ಹಗುರವಾಗಿ ಗೀತಕ್ಕವ್ರ ಬಗ್ಗೆ ಮಾತಾಡ್ಬಿಟ್ರು. ನಾನು ಅವಾಗ ಒಂದೇ ಮಾತು ಹೇಳಿದ್ದೆ, ಶಿವಣ್ಣವರೆಲ್ಲ ಹೊಟ್ಟೆಪಾಡಿಗೆ ಮುಖಕ್ಕೆ ಮೇಕಪ್ ಹಚ್ಕೊಳ್ತಾರೆ, ಇವರು ಈಶ್ವರಪ್ಪವರು ಅವ್ರ ಮಗನ ಪಾಡಿಗೆ ನಾಲ್ಗೆಗೆ ಮೇಕಪ್ ಹಾಕ್ತಂತಾರೆ. ಅದು ಅವ್ರ ಮಗನ ಪಾಡಿಗೆ, ಶಿವಮೊಗ್ಗ ಜಿಲ್ಲೆಗಲ್ಲ. ಹೌದು, ಅವನ ಮಗನಿಗೆ ಮೋಸ ಆಗಿದೆ ಅಂತ ಹೇಳಿ, ಅವ್ರಿಗೆ ಮೋಸ ಆಗಿದೆ ಅಂತ ಹೇಳಿ, ಅವ್ರ ಮನೇಲಿ ಮೋಸ ಆಗಿದೆ ಅಂತ ಹೇಳಿ, ಅವ್ರ ಮೇಕಪ್ಪು ನಾಲ್ಗೆ ಹಾಕಿದ್ರೆ ಮುಖಕ್ಕಲ್ಲ ಅಂತೇಳಿ ಹೇಳಿದ್ದೀನಿ. ಹೌದು, 100% ಸರ್. ಮತ್ತು